ಜೀವನದಲ್ಲಿ ಯೋಗ ಎಷ್ಟು ಪ್ರಾಮುಖ್ಯವಾಗಿದೆ? ಎಲ್ಲರೂ ಹೇಳ್ತೀವಿ, ನಮ್ಮ ಮಾನಸಿಕ ಮತ್ತು ಶಾರೀರಿಕ ಒಂದು ಆರೋಗ್ಯಕ್ಕೆ ನಮ್ಮ ಯೋಗ ಎಷ್ಟು ಸಹಾಯ ನೀಡುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ನನ್ನ ಪ್ರಕಾರ ಯೋಗ ಪ್ರಾಮುಖ್ಯತೆ, ಇವಾಗ ನಮ್ಮ ಪ್ರಧಾನಮಂತ್ರಿಯವರು ಇಲ್ಲಿಗೆ ಮೈಸೂರು ಬರ್ತಾ ಇರೋದು, ಪ್ರಾಮುಖ್ಯತೆ ಏನು ಕೊಡಬೇಕಂದ್ರೆ ಆ ಇತಿಹಾಸಕ್ಕೆ. ಯಾಕಂದರೆ ಮೈಸೂರು ಯೋಗ ಪರಂಪರೆ ಇಡೀ ಜಗತ್ತಿನಲ್ಲಿ ಇವತ್ತು ಯೋಗ ಏನು ಅನುಸರಿಸ್ತಾ ಇದ್ದಾರೋ ಅದು ಮೈಸೂರಲ್ಲಿ ಮೂಲತವಾಗಿ ಶುರುವಾಗಿದ್ದು ಮಾಡರ್ನ್ ಟೈಮ್ಸಲ್ಲಿ. ನಾಲ್ವಡಿ ಕೃಷ್ಣಾರೆಡ್ಡಿಯವರು ಕೃಷ್ಣಮಾಚಾರ್ಯರನ್ನ ಇಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಭೇಟಿಯಾಗಿ ಅವ್ರನ್ನ ಮೈಸೂರಿಗೆ ಕರೀತಾರೆ. ಅವರು ನಮ್ಮ ಸಂಸ್ಕೃತ ಪಾಠಶಾಲೆಯಲ್ಲಿ ಯೋಗವನ್ನು ಕಲಿಸೋದಕ್ಕೆ ಶುರುವಾಗುತ್ತೆ. ಯೋಗ ಅಂದರೆ ಬರೀ ವ್ಯಾಯಾಮ ಅಲ್ಲ, ಸಂಪೂರ್ಣವಾಗಿ ಯೋಗ ಪರಂಪರೆ ಏನೇನಿದೆ, ಫಿಲಾಸಫಿನೂ ವ್ಯಾಯಾಮ ಎಲ್ಲ ಸಂಪೂರ್ಣವಾಗಿ ಅದನ್ನ ಕಲಿಸೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಇಲ್ಲಿ. ಅದರ ಜೊತೆಗೆ ನಾವು ಇವತ್ತು ಈ ಸೂರ್ಯ ನಮಸ್ಕಾರ ಅದೇನು ಕಲಿತೀವಿ ಅದು ಕೂಡ ಅವರೇ ಶುರು ಮಾಡಿದ್ದು. ಇಲ್ಲಿ ಅಲ್ಲೇ ಹಿಂದೆ ಅಖಾಡ ಇತ್ತಲ್ಲ, ಅದರಲ್ಲಿ ಅವರು ಅಲ್ಲಿ ನಡೀತಾ ಇರೋದು ವಜ್ರಮುಷ್ಟಿ ಮತ್ತು ಇವರು ಪೈಲ್ವಾನ್ಗಳನ್ನು ನೋಡ್ತಾ ಇದ್ರು, ಏನೇನು ರೀತಿಯ ದಂಡುಗಳೆಲ್ಲ ಅವ್ರು ಮಾಡ್ತಾರೋ ವ್ಯಾಯಾಮಗಳನ್ನು ಕೂಡ ಇದರಲ್ಲಿ ಈ ಸೂರ್ಯ ನಮಸ್ಕಾರದಲ್ಲಿ ಶುರು ಮಾಡಿದ್ರು. ಅದೇ ರೀತಿ ಆ ಸೂರ್ಯ ನಮಸ್ಕಾರದಲ್ಲಿ ಎಷ್ಟೋ ದಂಡುಗಳು ಇಲ್ಲೇ ನಮ್ಮ ಅಖಾಡದಿಂದ ಪ್ರಭಾವ ಇದೆ. ಸೊ ಅದಕ್ಕಾಗಿ ಸಂಪೂರ್ಣವಾಗಿ ಈಗಿನ ಮಾಡರ್ನ್ ಟೈಮ್ಸ್ ಅಂತ ಏನು ಯೋಗ ನಾವು ಅನುಸರಿಸ್ತೀವೋ ಅದು ಕೃಷ್ಣಮಾಚಾರ್ಯರಿಂದಾನೇ ಶುರುವಾಗಿತ್ತು ಮೂಲತವಾಗಿ. ಸೊ ಅವ್ರನ್ನ ಇವತ್ತು ಸ್ಮರಣೆ ಮಾಡೋದು ಅಥವಾ 21st ಈ ಪ್ರಧಾನಮಂತ್ರಿ ಬರೋ ಸಮಯದಲ್ಲಿ ಸ್ಮರಣೆ ಮಾಡೋದು ಸೂಕ್ತ ಅನಿಸುತ್ತೆ. ಅದರ ಜೊತೆಗೆ ಪ್ರಧಾನಮಂತ್ರಿ ಬರೋದು ಹೆಮ್ಮೆಯ ವಿಷಯ. ಅಲ್ಲ, ಮೈಸೂರು ಮಹಾರಾಜರ ಕೊಡುಗೆ ಭಾಳ ದೊಡ್ಡದಾಗಿದೆ ಯೋಗ ವಿಚಾರ. ಮೈಸೂರು ಮಹಾರಾಜರು ಒಂದು ಫೆಸಿಲಿಟೇಟರ್ ಅಂತ ಹೇಳ್ಬೋದು. ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಕೃಷ್ಣಮಾಚಾರ್ಯರು ಯಾವಾಗ ಭೇಟಿಯಾದರೂ ಅವ್ರನ್ನ ಮೈಸೂರು ಕರ್ಕೊಂಡು ಬಂದರು. ಇಲ್ಲಿ ಸಂಪೂರ್ಣವಾಗಿ ಬದಲಾವಣೆ ತಂದಿದ್ದು ಕೃಷ್ಣಮಾಚಾರ್ಯರು, ಅವ್ರನ್ನ ಸ್ಮರಣೆ ಮಾಡೋದು ಭಾಳ ಸೂಕ್ತ. ಹೌದು, ಮಹಾರಾಜರು ಒಂದು ನಾಯಕತ್ವದ ಇದರಲ್ಲಿ ಅಲ್ಲಿ ಇದು ಮುಂದುವರಿತು ಅಂತ ಹೇಳ್ಬೋದು. ಸರ್, ಇವತ್ತಿನ ಲೈಫ್ ಸ್ಟೈಲ್ ತುಂಬ ಬದಲಾಗಿದೆ, ಇವತ್ತಿನ ಯಂಗ್ಸ್ಟರ್ಸ್ಗೆ ಇದು ಭಾಳ ಇಂಪಾರ್ಟೆಂಟ್ ಅಲ್ವಾ ಮಾನಸಿಕವಾಗಿ? ಹೌದು, ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯಕ್ಕೆ ಯೋಗ ಭಾಳನೇ ಪ್ರಮುಖವಾದದ್ದು. ಎಲ್ಲರಿಗೂ ಗೊತ್ತಿದೆ, ಈಗಿನ ಕಾಲದ ಯುವಕರು ಯೋಗ ದೊಡ್ಡ ಸಂಖ್ಯೆಯಲ್ಲೇ ಅನುಸರಿಸ್ತಾರೆ. ಅದರ ಜೊತೆಗೆ UN ಪ್ರಕಾರದಿಂದ ಈ 21st ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಅನುಸರಿಸ್ತೀವಿ. ಅದಕ್ಕಿಂತ ದೊಡ್ಡ ಒಂದು ಸ್ಟ್ಯಾಂಪು ಎಲ್ಲೂ ಇಲ್ಲ. ಈಗ PM ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದರ ಮಹತ್ವ ಇನ್ನೂ ದೊಡ್ಡದಾಗ್ಬೋದು, ಹೆಚ್ಚಾಗ್ಬೋದು. ಹೌದು, ಮೈಸೂರು ಅದೇ ನಮ್ಮ ಮೈಸೂರು ಯೋಗ ಪರಂಪರೆ ಅದು ಅವ್ರು ಬರ್ತಾ ಇರೋದೇ ಇಲ್ಲಿ ಯೋಗ ಪರಂಪರೆ ಇರೋದಿಂದ. ಸೊ ಅದಕ್ಕಾಗಿ ಅದು ಒಂದು ಸ್ಟ್ಯಾಂಪ್ ಆಫ್ ಅಪ್ರೂವಲ್ ಅಂತ ಹೇಳ್ಬೋದು. ತಾವು ಯೋಗ ಡೇ ಈ ಸದ್ಯದಲ್ಲಿ ಗೊತ್ತಿಲ್ಲ ಏನು ನಡೀತಾ ಇದೆಯೋ ಇಲ್ಲೋ ಅಂತ. ದಿನ ಅಭ್ಯಾಸ ಮಾಡ್ತೀನಿ ನಾನು ಯೋಗ ದಿನ ಅಲ್ಲ, ಆದರೆ ವಾರಕ್ಕೆ 3-4 ಸತಿ ಮಾಡಿದೆ. ಎಷ್ಟು ವರ್ಷದಿಂದ ಮಾಡ್ತೀನಿ? ಸುಮಾರು 5-6 ವರ್ಷದಿಂದ ಮಾಡ್ತೀನಿ. ತಾವು ಏನು ರಿಕ್ವೆಸ್ಟ್ ಮಾಡ್ತೀರಾ ಯಂಗ್ಸ್ಟರ್ಸ್? ನಮ್ಮ ಯುವಕರು ಪೀಳಿಗೆಗೆ ಯೋಗ ತಿಳ್ಕೊಳ್ಳಿ ಮೊದಲದಾಗಿ, ಬರೀ ವ್ಯಾಯಾಮ ಅಲ್ಲ, ಯೋಗ ಇತಿಹಾಸ ಪದ್ಧತಿ ಪರಂಪರೆ ಅದಕ್ಕೆ ಸುತ್ತಲೂ ಇರುವ ಎಲ್ಲ ನಿಮ್ಮ ಜೀವನಕ್ಕೆ ಹೇಗೆ ಅದು ಒಳ್ಳೇದಾಗ್ಬೋದು ಅಂತ ನೀವು ತಿಳ್ಕೊಳ್ಳಿ. ಬರೀ ಯೋಗ ಅಂದರೆ ಬರೀ ವ್ಯಾಯಾಮ ಅಲ್ಲ, ಸಂಪೂರ್ಣವಾಗಿ ಪ್ರೋಸೆಸ್ ಇದೆ, ಯಾವ ರೀತಿ ನಿಮ್ಮ ಲೈಫ್ ಸ್ಟೈಲನ್ನು ನೀವು ಅನುಸರಿಸ್ಬೋದು ಅಂತ ಅದು ಎಲ್ಲರನ್ನೂ ದಯವಿಟ್ಟು ತಿಳ್ಕೊಳ್ಳಿ ಅಂತ ನನ್ನ ಸಂದೇಶ. ಜಿಮ್ಗಿಂತಲೂ ಕೂಡ ಯೋಗ ಭಾಳ ಮುಖ್ಯ? ಇಲ್ಲ, ಎಲ್ಲಾನು ಬೇಕು. ಜಿಮ್ ಯೋಗ ನೀವು ಬರೀ ವ್ಯಾಯಾಮ ಅಂತ ತಿಳ್ಕೊಬಾರ್ದು. ಆ ವ್ಯಾಯಾಮ ಜಿಮ್ಮು ಬೇಕು, ಯೋಗನೂ ಬೇಕು. ಅದ್ರ ಜೊತೆ ಯೋಗ ಹಿಂದೆ ಇರೋದು ಪರಂಪರೆ ಮತ್ತು ಅದರಲ್ಲಿರುವ ಪದ್ಧತಿ ಮಾನಸಿಕ ಪದ್ಧತಿಗಳನ್ನು ಬೇಕು, ಎಲ್ಲನೂ ಬೇಕಾಗಿದೆ, ಏನು ಒಂದು ಬೇಕಾಗಿಲ್ಲ ಅಂತ. ಎಲ್ಲನೂ ನಿಮಗೆ ಸಹಾಯ ಆಗುತ್ತೆ, ಯೋಗ ಅದರಲ್ಲಿ ಒಂದು ಕಾಂಪೊನೆಂಟ್. ಯೋಗದಲ್ಲಿ ಸಾಧನೆ ಮಾಡೋಕ್ಕೆ ಏನು ಫುಡ್ ಭಾಳ ಇಂಪಾರ್ಟೆಂಟ್ ಅಥವಾ ಏನು? ಇಲ್ಲ, ಯೋಗ ಅಲ್ಲಿ ಎಲ್ಲನೂ ಸಂಪೂರ್ಣವಾಗಿ, ಇಟ್ಸ್ ಎ ಲೈಫ್ ಸ್ಟೈಲ್. ಯೋಗ ಅಂದರೆ ಲೈಫ್ ಸ್ಟೈಲು, ಸಂಪೂರ್ಣವಾಗಿ ಎಲ್ಲನೂ ಮುಖ್ಯ. ನೀವು ಆಹಾರ ವಿಚಾರ ವ್ಯಾಯಾಮ ಎಲ್ಲನೂ ಮುಖ್ಯವಾದದ್ದು.